ಹಲೋ, ನನ್ನ ಹೆಸರು ನಿತ್ಯಾನಂದ. ನಾನು ಮೂಲತಃ ಬೆಂಗಳೂರು. ನನಗೆ 7 ರಿಂದ 8 ವರ್ಷದಿಂದ ನನಗೆ ಆಸಿಡ್ ರಿಫ್ಲಕ್ಸ್ ಪ್ರಾಬ್ಲಮ್ ಇತ್ತು. ಬೆಂಗಳೂರು ಸುಮಾರು ಹಾಸ್ಪಿಟಲ್ ತೋರಿಸ್ತಾರೆ, ಎಲ್ಲ ಡಾಕ್ಟರ್ ಎಂಡೋಸ್ಕೋಪಿ ಮಾಡ್ತಾ ಇದ್ರು. ಆಂಟಿ ಆಸಿಡ್ ಟ್ಯಾಬ್ಲೆಟು ಎಲ್ಲ ಕಡೆ ಹೋದ್ರು, ಒಂದೊಂದು ಕಡೆ ಹೋದ್ರು ಒಂದೊಂದು ಥರ ಓವರ್ ಡೋಸ್ ಮಾತ್ರೆ ಬಿಟ್ಟು ಬೇರೆ ಕಂಪ್ನಿ ಇದು ಕೊಡ್ತಾ ಇದ್ರು. ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡ್ದ, ಇದಕ್ಕೆ ನಾನು ಈಗ 5 ತಿಂಗಳು ಮೊದಲೇ ಬಂದಿದೆ. ನಾನು ಚಿರಾಗ್ ಸರ್ ಡಾಕ್ಟರ್ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿದೆ. ಅವರು ಎಂಡೋಸ್ಕೋಪಿ ಮಾಡಿದ್ರು, pH ಇಂಪೆಡೆನ್ಸ್ ರೆಡಿ ಮಾಡಿದ್ರು, ಒಂದು ದಿನ ಬಿಟ್ಟರು. ನಂಗೆ ಪಾಸಿಟಿವ್ ಅಂತ ಹೇಳಿದ್ರು, ಇಲ್ಲ ನಿಮ್ಗೆ ಸರ್ಜರಿ ಮಾಡಬೇಕು ಅಂತ ಸಜೆಸ್ಟ್ ಮಾಡಿದ್ರು. ಸರಿ ಆಯ್ ಸರ್, ನಾನು ಸರ್ಜರಿ ಮಾಡಿಸ್ಕೊಡ್ತೀನಿ ಅಂದ್ರು. 1 ತಿಂಗಳು ಟೈಮ್ ತೊಗೊಂಡು ರಿಟರ್ನ್ ಬಂದೆ. ನನಗೆ ಇವಾಗ 4 ತಿಂಗಳು ಆಯಿತು ಸರ್ಜರಿ ಆಗಿ. ಸರ್ಜರಿ ಮಾಡಬೇಕಾದ ನನಗೆ ಸರ್ಜರಿ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಸರ್ಜರಿ ಆಗಿ 2 ವಾರಗೆಲ್ಲ ಓಡಾಡಿದೆ, ಎಲ್ಲ ಊಟ ತಿಂಡಿ ಎಲ್ಲ ತಿಂದೆ ಕುಡಿದೆ. ಸರ್ಜರಿ ಆಗಿ 3ನೇ ದಿನಕ್ಕೆ ನನಗೆ ಡಿಸ್ಚಾರ್ಜ್ ಮಾಡಿದ್ರು, ನಾನು ಮನೆಗೆ ಹೋದೆ. ಈಗ ನನಗೆ 4 ತಿಂಗಳಾಗಿದೆ ಸರ್ಜರಿ ಆದಮೇಲೆ. ಇವಾಗ ಯಾವುದೇ ರೀತಿ ಟ್ಯಾಬ್ಲೆಟ್ ತೊಗೊಳ್ತಾ ಇಲ್ಲ, ನಾನು ಎಲ್ಲ ರೀತಿ ಟ್ಯಾಬ್ಲೆಟ್ ನಿಲ್ಸಿದ್ದೀನಿ. 4 ತಿಂಗಳಾದ್ಮೇಲೆ ಒಂದು ಕನ್ಸಲ್ಟೇಷನ್ ಇತ್ತು ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಡಾಕ್ಟರ್ ಸರ್ನ ಮೀಟ್ ಮಾಡಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನನಗೂ ಏನೋ ಪ್ರಾಬ್ಲಮ್ ಇಲ್ಲ, ಈಗ ನಾರ್ಮಲ್ ಆಗಿರ್ಬೋದು ಅಂತ ಹೇಳಿದ್ದಾರೆ. ನಾನೆಲ್ಲ ಆ್ಯಂಟಿ ಆಸಿಡ್ ಟ್ಯಾಬ್ಲೆಟ್ನ ನಿಲ್ಸಿದ್ದೀನಿ, ತುಂಬ ಚೆನ್ನಾಗಿದೆ. ನಿಮಗೂ ಯಾರಿಗಾನ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆ, ಸುಮಾರು ವರ್ಷದಿಂದ ಬಳಲ್ತಾ ಇದ್ದರೆ, ಇಲ್ಲಿ ಅಹಮದಾಬಾದಲ್ಲಿ ಚಿರಾಗ್ ಠಕ್ಕರ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೋಡಿ, ನಂಬರ್ ತಗೊಳ್ಳಿ, ಕಾಲ್ ಮಾಡಿ ಬನ್ನಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ.